ನಮಸ್ಕಾರ ನಾನು ಡಾಕ್ಟರ್ ದೀಪು ಚಂಗಪ್ಪ ಶ್ವಾಸರೋಗ ತಜ್ಞ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಇಂದ ವಾಸಿಯಾಗಿರೋ ಪೇಷಂಟ್ಸ್ ಬಂದು ಕೇಳ್ತಾರೆ ಡಾಕ್ಟರ್ ನನಗೆ ಕೆಮ್ಮು ಬರ್ತಾ ಇದೆ ಯಾಕೆ ಕೆಮ್ಮು ಹೋಗ್ತಿಲ್ಲ ಒಂದು ತಿಂಗಳು ಆಯ್ತು ಎರಡು ತಿಂಗಳು ಆಯ್ತು ಕೆಲವೊಬ್ಬರು ಎರಡುವರೆ ಮೂರು ತಿಂಗಳು ಆದರೂ ಕೆಮ್ಮು ಹೋಗ್ತಾ ಇಲ್ಲ ಏನು ಮಾಡೋದು ಸೋ ಅದರಿಂದ ನಾನೇನ ಅನ್ಕೊಂಡೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅದರಿಂದ ನಾನು ಈ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಸೋ ಕೆಮ್ಮು ಅಂದ್ರೆ ಏನು ಕೆಮ್ಮು ನಿಮ್ಮ ಶ್ವಾಸಕೋಶ ಹಾಗೂ ಶ್ವಾಸನಾಳದಿಂದ ಸಾಮಾನ್ಯವಾಗಿ ಧೂಳು ಕಫ ಮತ್ತು ಇತರ ಉದ್ರೇಕಕಾರಿಗಳನ್ನು ತೆರವುಗೊಳಿಸಲು ಒಂದು ಪ್ರತಿಫಲಿತ ಕ್ರಿಯೆಯಾಗಿದೆ ಅಂದ್ರೆ ಇಟ್ಸ್ ಅ ರಿಫ್ಲೆಕ್ಸ್ ಮೆಕಾನಿಸಂ ಅಂದ್ರೆ ನಿಮ್ಮ ಬಾಯಲ್ಲಿ ಅಥವಾ ಗಂಟಲಿನಲ್ಲಿ ಸಿಕ್ಕಾಕೊಳ್ಳಿ ಅಥವಾ ಶ್ವಾಸಕೋಶದಲ್ಲಿ ಸಿಕ್ಕಾಕೊಂಡಿರುವಂತ ಕಫವನ್ನು ತೆಗೆಯಲಿಕ್ಕೆ ಇದೊಂದು ರಿಫ್ಲೆಕ್ಸ್ ಮೆಕಾನಿಸಂ ಆಗಿದೆ ಕೋವಿಡ್ ನಿಂದ ಚೇತರಿಸಿಕೊಳ್ಳುವಾಗ ಎಲ್ಲರಿಗೂ ಸ್ವಲ್ಪ ಸಮಯದವರೆಗೆ ಒಣ ಕೆಮ್ಮುವನ್ನು ಅನುಭವಿಸಬಹುದು ಕ್ರಮೇಣವಾಗಿ ಈ ಕೆಮ್ಮು ಅಂತ ಏನಿದೆ ಅದು ಒಂದು ಸೈಕ್ಲಿಕಲ್ ಕ್ರಿಯೆಯಾಗಿ ಬೆಳೆದುಕೊಂಡುಬಿಡುತ್ತೆ ಅತಿಯಾದ ಕೆಮ್ಮು ನಮ್ಮ ಉಸಿರಾಟದ ಉರಿಯೂತವನ್ನು ಉಂಟುಮಾಡುತ್ತೆ ಇದು ಕೆಮ್ಮನ್ನು ಮತ್ತಪುನ ಜಾಸ್ತಿ ಮಾಡ್ತಾ ಹೋಗುತ್ತೆ ಕೆಮ್ಮು ಜಾಸ್ತಿ ಆದಾಗ ಏನಾಗುತ್ತೆ ಸಬ್ಸಿಕ್ವೆಂಟ್ಲಿ ನಮ್ಮ ಉಸಿರಾಟದ ಟ್ಯೂಬ್ನ ಉರಿಯೂತ ಉಂಟಾಗುತ್ತೆ ಪುನಃ ಕೆಮ್ಮು ಜಾಸ್ತಿ ಆಗುತ್ತೆ ಸೋ ಇದು ಒಂದು ಸೈಕ್ಲಿಕಲ್ ಕ್ರಿಯೆಯಾಗಿ ಹೊಂದ್ಕೊಬೋದು ಒಣ ಕೆಮ್ಮು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಮತ್ತು ನಿರ್ದಿಷ್ಟವಾದ ಒಂದು ಕಾರಣ ಇಲ್ಲದೆ ನಿಮಗೆ ಕಾಣಿಸ್ಕೊಳ್ಬೋದು ನಾನು ಹೇಳ್ಕೊಳ್ಳುವಂಥ ಈ ಉಪಾಯಗಳನ್ನು ನೀವು ಪಾಲಿಸಿದರೆ ಕೆಮ್ಮಿಂದ ಮುಕ್ತಿ ಪಡಿಬೋದು ಅತಿಯಾದ ಕೆಮ್ಮು ನಿಮ್ಮ ಬಾಯಿಯ ಮೂಲಕ ಉಸಿರಾಡುವಂತೆ ಮಾಡುತ್ತೆ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಶುಷ್ಕವಾದ ಅಥವಾ ಡ್ರೈ ಏರ್ ಅಂತ ಏನು ಹೇಳ್ತೀವಿ ಅದು ವೇಗವಾಗಿ ನಿಮ್ಮ ಉಸಿರಾಟದ ಟ್ಯೂಬನ್ನು ಪ್ರವೇಶಿಸುತ್ತೆ ಸೂಕ್ಷ್ಮವಾದ ವಾಯುಮಾರ್ಗಗಳ ಪೊರೆಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಇದರಿಂದ ನಿಮಗೆ ಅತಿಯಾದ ಕೆಮ್ಮು ಉಂಟಾಗುತ್ತೆ ನಿಮ್ಮ ಕೆಮ್ಮನ್ನು ಹೇಗೆ ನಿಯಂತ್ರಿಸಿಕೊಳ್ಬೋದು ನಾನು ಹೇಳ್ಕೊಡುವಂಥ ಕೆಲವೊಂದು ಉಪಾಯ ಮಾಡೋದ್ರಿಂದ ಕೆಮ್ಮು ಸಂಪೂರ್ಣವಾಗಿ ಹೋಗಲಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಮ್ಮನ್ನು ನೀವು ಗುಣಪಡಿಸ್ಕೊಳ್ಬೋದು ಸಾಮಾನ್ಯವಾಗಿ ಉಸಿರಾಟದ ಮಾದರಿಯನ್ನು ಅಭ್ಯಾಸ ಮಾಡಿ ಸಾಮಾನ್ಯವಾದ ಉಸಿರಾಟದ ಮಾದರಿ ಅಂತ ಹೇಳಿದರೆ ಶಾಂತವಾಗಿ ಸ್ಥಿರವಾಗಿ ಡಯಾಫ್ರಾಮ್ಯಾಟಿಕ್ ಅಥವಾ ಒಫೆಯ ಮೂಲಕ ಉಸಿರಾಡುವುದು ನೀವು ಉಸಿರಾಡುವಾಗ ಹೊಟ್ಟೆ ಏರಿಕೆ ಮತ್ತು ಇಳಿತದ ಬಗ್ಗೆ ಗಮನಹರಿಸಿ ಪ್ರಾರಂಭಿಸಲು ಈ ಕಾರ್ಯವನ್ನು ನೀವು ವಿಶ್ರಾಂತಿ ಪಡೆಯುವಾಗ ಮಾಡಿ ಕ್ರಮೇಣವಾಗಿ ನೀವು ಸೌಮ್ಯವಾದ ಅಥವಾ ಸಿಂಪಲ್ ಟಾಸ್ಕ್ ಅಂತ ಏನು ಹೇಳ್ತೀವಿ ಅದು ಮಾಡುವಾಗ ಇದನ್ನು ಮುಂದುವರಿಸಿ ನಂತರ ಎಲ್ಲ ಕಾರ್ಯಗಳನ್ನು ಮಾಡುವಾಗ ಈ ಕ್ರಿಯೆಯನ್ನು ಪಾಲಿಸಿ ಸೊ ಇದು ಮಾಡೋದ್ರಿಂದ ನಿಮ್ಮ ಕೆಮ್ಮನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸೊ ಕಂಪ್ಲೀಟಾಗಿ ಹೋಗಲಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಮ್ಮು ಕಂಟ್ರೋಲ್ ಆಗುತ್ತೆ ನಿಮ್ಮ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಇತರ ತಂತ್ರಗಳೇನೆಂದರೆ ನಿಮ್ಮ ಬಾಯಿಯನ್ನು ಮುಚ್ಚಿ ಕೆಮ್ಮು ಬಂದಾಗ ನುಂಗುವ ಪ್ರಯತ್ನ ಮಾಡಿ ಹೀಗೆ ಎಂಜಿಲ್ನ ನುಂಗೋದು ಪದೇ ಪದೇ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಕೆಮ್ಮು ಇದರಿಂದ ಕಂಟ್ರೋಲಿಗೆ ಬರುವ ಸಾಧ್ಯತೆ ಇರುತ್ತೆ ನಿಮ್ಮ ಮೂಗಿನ ಮೂಲಕ ನಿಧಾನವಾಗಿ ಉಸಿರಾಡಿ ಮತ್ತು ಉಸಿರನ್ನು ಬಿಡಿ ಕೆಮ್ಮು ಹೋಗುವವರೆಗೆ ಇದನ್ನು ಮಾಡಿ ಇದು ಮಾಡೋದ್ರಿಂದ ಏನಾಗುತ್ತೆ ಬ್ರೈನಿಗೆ ಕರೆಕ್ಟಾಗಿ ಸಿಗ್ನಲಿಂಗ್ ಹೋದಾಗ ಈ ಕೆಮ್ಮು ಕಂಟ್ರೋಲ್ ಆಗುವ ಸಾಧ್ಯತೆ ಇರುತ್ತೆ ಪದೇ ಪದೇ ಕೆಮ್ಮು ಬರೋ ಟೈಮಲ್ಲಿ ಏನು ಮಾಡಿ ಬರದೇ ಇರುವಾಗಲೂ ಸಹ ಪದೇ ಪದೇ ಆಗಿ ಬಿಸಿನೀರಿನ ಸಿಪ್ ಅಥವಾ ಬಿಸಿನೀರಿನ ಗುಟುಕನ್ನು ತಗೊಳ್ತಾ ಇರಿ ಬಿಸಿನೀರೇ ಆಗಿರ್ಬೋದು ತಣ್ಣೆ ನೀರಾಗಿರ್ಬೋದು ಬಟ್ ಪದೇ ಪದೇ ನೀರಿನ ಗುಟುಕವನ್ನು ತಗೊಳ್ತಾ ಇರಿ ಬಾಯಲ್ಲಿ ಸಿಹಿ ಮಿಠಾಯಿ ಅಥವಾ ಲಾಸೆಂಜಸ್ಸನ್ನು ಹಾಕಿ ಹೀರ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮಗೆ ಬರುವಂಥ ಕೆಮ್ಮು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗೋ ಸಾಧ್ಯತೆ ಇರುತ್ತೆ ನಾನು ಹೇಳ್ಕೊಟ್ಟಿರುವಂಥ ತಂತ್ರಗಳನ್ನು ಸಂಯೋಜಿಸಿ ಬಳಸೋದ್ರಿಂದ ಅಂದರೆ ಕಾಂಪ್ರಿಹೆನ್ಸಿವ್ ಅವ್ರ ಕಂಬೈಂಡ್ ಆಗಿ ಬಳಸೋದ್ರಿಂದ ನಿಮ್ಮ ಕೆಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಸೊ ಇದೆಲ್ಲ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕೆಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅತಿ ಸೂಕ್ತವಾದ ತಂತ್ರ ಯಾವುದು ಅಂತ ಅದನ್ನು ಉಪಯೋಗಿಸಿ ನಿಮ್ಮ ಕೆಮ್ಮನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಸೊ ಮೊದಮೊದಲನೇದಾಗಿ ನಿಮ್ಮ ಕೆಮ್ಮನ್ನು ನಿಯಂತ್ರಿಸುವುದು ತುಂಬ ಕಷ್ಟ ಆಗ್ಬೋದು ಕೆಲವೊಂದು ಸಲ ಅನಿಸ್ಬೋದು ನಾನು ಹೇಳ್ಕೊಟ್ಟಿರೋ ಈ ಟೆಕ್ನಿಕ್ಸ್ ಅಥವಾ ಉಪಾಯಗಳೇನಿದೆ ಇದು ಕೆಲಸ ಮಾಡ್ತಾ ಇಲ್ಲ ಅಂತ ಪರ್ಸಿಸ್ಟೆಂಟ್ ಆಗಿ ಇದನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಎರಡನೇದ ಮೊದಲನೇಗೆ ಇಷ್ಟೊತ್ತಿಗೆ ನಾನು ಇಷ್ಟು ಹೊತ್ತು ನಾವು ಡಿಸ್ಕಸ್ ಮಾಡಿದ್ದು ನಿಮ್ಮ ಬರುವಂಥ ಒಣ ಕೆಮ್ಮನ್ನು ಸೊ ಇದಾದ ಮೇಲೆ ಕೆಲವೊಂದು ಪೇಷಂಟ್ಸ್ ಹೇಳೋದು ನನಗೆ ಕಫಯುಕ್ತ ಕೆಮ್ಮು ಬರ್ತಾ ಇದೆ ಏನು ಮಾಡೋದು ಡಾಕ್ಟ್ರೆ ಸೊ ಮೊದಲನೇದಾಗಿ ಕಫ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಪ್ರತಿಯೊಬ್ಬರು ಕಫವನ್ನು ದೇಹದ ಒಂದು ಭಾಗವಾಗಿ ಉತ್ಪಾದಿಸುತ್ತಾರೆ ಇದನ್ನು ಶ್ವಾಸಕೋಶಗಳು ಮತ್ತು ವಾಯುಮಾರ್ಗಗಳು ಅಂಟಿಕೊಂಡಂಥ ಧೂಳಿರ್ಬೋದು ಅಥವಾ ಕೀಟಾಣುಗಳಿರ್ಬೋದು ಇದನ್ನು ಹೊರಹಾಕಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ಉಸಿರಾಟದ ಟ್ಯೂಬನ್ನು ಸ್ವಚ್ಛವಾಗಿ ಇಡುತ್ತೆ ನೀವು ಆಸ್ಪತ್ರೆಯಲ್ಲಿ ದಾಖಲಾದಾಗ ನಿಮಗೆ ಎದೆಯಲ್ಲಿ ಕಫ ತುಂಬಿರುವುದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ನಿಮ್ಮ ಉಸಿರಾಟವು ಶಬ್ದ ಮಾಡ್ತಾ ಇರ್ಬೋದು ಅಂದರೆ ನೀವು ಉಸಿರಾಡುವಾಗ ಗೋಯಿ ಗೋಯಿ ಅಂತ ಶಬ್ದ ಬರುವ ಸಾಧ್ಯತೆ ಇರುತ್ತೆ
ನಿಮಗೆ ಎದೆ ಸೋಂಕು ಬಂದ ಮೇಲೆ ನಿಮಗೆ ಕೆಲವೊಮ್ಮೆ ಉಸಿರಾಟ ತೊಂದರೆ ಕೂಡ ಕಾಣಬಹುದು ಅಂದ್ರೆ ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ನಿಮಗೆ ಕಫಯುಕ್ತ ಕೆಮ್ಮು ಇರಬಹುದು ಅಥವಾ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು ಅಥವಾ ಶಬ್ದ ಸಹಿತ ಉಸಿರು ಅಂದ್ರೆ ವೀಸಿಂಗ್ ಅಂತ ಏನು ಹೇಳ್ತೀವಿ ಅದು ಕೇಳಿಸಿಕೊಳ್ಳಬಹುದು ಸೋ ಇದನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಶ್ವಾಸಕೋಶದಲ್ಲಿರುವ ಕಫವನ್ನ ಹೊರತೆಗೆಯುವುದು ಅಥವಾ ತೆರವುಗೊಳಿಸುವುದು ತುಂಬಾ ಮುಖ್ಯವಾಗಿದೆ ಇದು ಎದೆಯಲ್ಲಿ ಉಂಟಾಗುವಂತ ಸೋಂಕನ್ನು ಕಡಿಮೆ ಮಾಡುತ್ತೆ ಮತ್ತು ನಿಮಗೆ ಹೆಚ್ಚು ಸಲೀಸಾಗಿ ಉಸಿರಾಡಲು ಅವಕಾಶ ಮಾಡಿಕೊಡುತ್ತೆ ಮತ್ತು ನಿಮ್ಮ ಕಾಯಿಲೆ ಗುಣ ಆದಮೇಲೆ ನಿಮಗೆ ದೈನಂದಿನ ಚಟುವಟಿಕೆ ಹಾಗೂ ವ್ಯಾಯಾಮಗಳನ್ನು ಮಾಡಲು ಸಹಾಯ ಮಾಡುತ್ತೆ ಮತ್ತು ಅನ್ಕಂಟ್ರೋಲ್ಡ್ ಕೆಮ್ಮು ಅಂತ ಏನು ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೆಲಗೆ ನಾನು ಹೇಳ್ಕೊಡುವಂತ ಉಸಿರಾಟದ ವ್ಯಾಯಾಮಗಳು ನಿಮಗೆ ನಿಮ್ಮ ಕಫವನ್ನ ಶ್ವಾಸಕೋಶದಿಂದ ಅಥವಾ ಶ್ವಾಸನಾಳದಿಂದ ಪರಿಣಾಮಕಾರಿಯಾಗಿ ತೆರವುಗೊಳಿಸಲು ಸಹಾಯ ಮಾಡುತ್ತೆ ನಿಮಗೆ ಒಂದು ಸಜೆಷನ್ ಏನಂದ್ರೆ ಬಲವಂತವಾಗಿ ವ್ಯಾಯಾಮ ಮಾಡಬೇಡಿ ಮತ್ತು ವ್ಯಾಯಾಮದ ಮಧ್ಯೆ ಸಾಕಷ್ಟು ವಿಶ್ರಾಂತಿ ಪಡಿಬೇಕಾಗುತ್ತೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ನೇರವಾಗಿ ಕುಳಿತುಕೊಳ್ಳಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಕುಳಿತುಕೊಳ್ಳಬೇಕಾಗುತ್ತೆ ಮತ್ತು ನೀವು ಮೂಗಿನ ಮೂಲಕ ದೊಡ್ಡದಾದ ಉಸಿರವನ್ನು ತೆಗೆದುಕೊಳ್ಳಿ ಅಂದ್ರೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಬೇಕು ಮತ್ತು ಅದನ್ನ ನಿಮಗೆ ಸಾಧ್ಯವಾದಷ್ಟು ಹೊತ್ತು ಹಿಡಿದಿಟ್ಕೊಳ್ಬೇಕು ಅಂದ್ರೆ ಮನಸ್ಸಿನಲ್ಲಿ 1 2 3 4 5 ಅಂತ ಕೌಂಟ್ ಮಾಡಿ ನಂತರ ನಿಮ್ಮ ಬಾಯಿಯಿಂದ ನಿಧಾನವಾಗಿ ಉಸಿರು ಬಿಡಬೇಕು ಅಂದ್ರೆ ಮೂಗಿನ ಉಸಿರು ತಗೊಳ್ಳೋದು ಎದೆಯಲ್ಲಿ ಇಟ್ಕೊಳ್ಳೋದು ಬಾಯಿಯಿಂದ ಉಸಿರು ಬಿಡೋದು ಇದನ್ನ 3 ರಿಂದ 4 ಸಲ ಮಾಡಬೇಕಾಗುತ್ತೆ ಸೋ ಇದಾದ್ಮೇಲೆ 3 ರಿಂದ 4 ಸಲ ಆದ್ಮೇಲೆ 20 ರಿಂದ 30 ಸೆಕೆಂಡ್ಗಳ ಕಾಲ ನೀವು ಶಾಂತವಾಗಿ ಉಸಿರಾಡಬೇಕಾಗುತ್ತೆ ನಾರ್ಮಲ್ ಬ್ರೀದಿಂಗ್ ಅಂತ ಮಾಡಬೇಕಾಗುತ್ತೆ ಇದರಿಂದ ಉಸಿರಾಟದ ನಿಯಂತ್ರಣ ಮತ್ತು ಉಸಿರಾಟದ ಕಂಟ್ರೋಲ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ ಹಾಗೆ ಡೀಪ್ ಬ್ರೀದಿಂಗ್ ಅಂತ ಮೂಗಿಂದ ಉಸಿರಾಡ್ಕೊಂಡು ದೊಡ್ಡ ಉಸಿರು ಇಟ್ಕೊಂಡು ಬಾಯಿಂದ ಉಸಿರು ಬಿಡೋದನ್ನ ನೀವು 3 ರಿಂದ 4 ಸಲ ಮಾಡಿ 30 ರಿಂದ 40 ಸೆಕೆಂಡ್ ವರೆಗೆ ನಾರ್ಮಲ್ ಆಗಿ ಉಸಿರಾಡಬೇಕಾಗುತ್ತೆ ಇದನ್ನ ನೀವು 5 ರಿಂದ 6 ಬಾರಿ ಮಾಡಿ ಹಫಿಂಗ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡಬೇಕಾಗುತ್ತೆ ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮೂಗಿಂದ ದೊಡ್ಡ ಉಸಿರು ತಗೋಬೇಕು ಉಸಿರು ಹಿಡಿದುಕೊಂಡು ಬಿಡುವಾಗ ಈ ಕನ್ನಡಿಗೆ ನಾವು ಹೇಗೆ ಈ ಫಾಗಿಂಗ್ ಅಂತ ಏನು ಮಾಡ್ತೀವಲ್ಲ ಆ ತರ ಮಾಡಬೇಕಾಗುತ್ತೆ ಅಂದ್ರೆ ನೋಡಿ ಮೂಗಲ್ಲಿ ಉಸಿರು ತಗೋಬೇಕು ಹಿಡಿದಿಟ್ಕೊಂಡು ಬಿಡುವಾಗ ಇದು ಕೆಮ್ಮಲ್ಲ ಕೆಮ್ಮುವಾಗ ನಾವು ಬಾಯಿ ಮುಚ್ಚಿಕೊಂಡು ಕೆಮ್ಮುತ್ತೇವೆ ಇದನ್ನ ಬಾಯಿ ತೆರೆದು ಮಾಡುವಂತ ಕೆಮ್ಮಂತನೂ ಹೇಳ್ತೀವಿ ಸೋ ಈ ಹಫಿಂಗ್ ಅಂತ ಏನು ಹೇಳ್ತೀವಿ ಇದನ್ನು ಬಹಳ ಚಿಕ್ಕದಾಗಿ ಮಾಡಬೇಕಾಗುತ್ತೆ ಪ್ರೊಲಾಂಗ್ಡ್ ಆಗಿ ಮಾಡಬೇಡಿ ಇದರಿಂದ ನಿಮಗೆ ತಲೆಸುತ್ತ ಬರುತ್ತೆ ತಲೆಸುತ್ತ ಬಂದಾಗ ಒಂದು 1 ರಿಂದ 2 ನಿಮಿಷದವರೆಗೆ ರೆಸ್ಟ್ ತೆಗೆದುಕೊಳ್ಳಿ ಮತ್ತು ಪುನಃ ಈ ಕ್ರಿಯೆಯನ್ನು ಮಾಡಿ ಅಂದರೆ ಮೂಗಿಂದ ಉಸಿರು ತಗೊಳ್ಳೋದು ಒಂದು 5 ಸೆಕೆಂಡ್ ಹಿಡಿದಿಡುವುದು ಬಾಯಿಂದ ಬಿಸಿಲು ಹೊಡೆಯೋ ಥರ ಉಸಿರು ಬಿಡೋದು ಇದನ್ನು 3 ರಿಂದ 4 ಸಲ ಮಾಡಬೇಕು ಮಧ್ಯದಿಂದ 30 ರಿಂದ 40 ಸೆಕೆಂಡ್ ರೆಸ್ಟ್ ಕೊಡಬೇಕು ಅದನ್ನು ನೀವು 5 ರಿಂದ 6 ಸಲ ಮಾಡಿ ಈ ಹಫಿಂಗ್ ಅಂತ ಏನು ಹೇಳಿದ್ದೀನಿ ಅದನ್ನ ಮಾಡಬೇಕಾಗುತ್ತೆ ಇದು ನಿಮಗೆ ತುಂಬ ಅನುಕೂಲವಾಗುತ್ತೆ ನಿಮ್ಮ ಉಸಿರಾಟದ ಟ್ಯೂಬ್ನಲ್ಲಿ ಉಳ್ಕೊಂಡಿರುವಂಥ ಕಫವನ್ನು ತೆಗಿಬೇಕಾಗುತ್ತೆ ಇದನ್ನು ಎಷ್ಟು ಸಲ ಮಾಡಬೇಕಂದ್ರೆ ದಿನಕ್ಕೆ 5 ರಿಂದ 6 ಸಲ ಮಾಡಬೇಕಾಗುತ್ತೆ ಸೊ ನೀವು ಸಲ ಮಾಡಿ ವೈದ್ಯರು ನಿಮಗೆ ಇದರ ಜೊತೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ ಇದರಲ್ಲಿ ಕೆಲವೊಮ್ಮೆ ನಿಮಗೆ ಚೆಸ್ಟ್ ಇನ್ಫೆಕ್ಷನ್ ಇದೆ ಅಂತ ಆದರೆ ನಿಮಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು ಅಥವಾ ನಿಮಗೆ ಇನ್ಹೇಲರ್ಗಳಿದ್ದರೆ ಅವುಗಳನ್ನ ನೀವು ತಗೊಳ್ಬೇಕಾಗುತ್ತೆ ಹೈಡ್ರೇಷನ್ ಅಂತ ಏನು ಹೇಳ್ತೀವಿ ಅಂದರೆ ಶರೀರದಲ್ಲಿ ಈ ಮಾಯಿಶ್ಚರ್ ಅಥವಾ ನೀರಿನ ಅಂಶನ ಉಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಇದರಿಂದ ನೀವು ರೆಗ್ಯುಲರ್ ಆಗಿ ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ ಮತ್ತು ಸ್ಟೀಮ್ ಇನ್ಹೇಲೇಷನ್ ಅಥವಾ ಈ ಆವಿ ತಗೊಳ್ಳೋದು ಅಂತ ಏನು ಹೇಳ್ತೀವಿ ಅದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸೊ ಇದರಿಂದ ಮಾಡೋದ್ರಿಂದ ನಿಮಗೆ ಈ ಕೋವಿಡ್ ನಂತರದ ಕೆಮ್ಮೇನಿದೆ ಅದರಿಂದ ಕಂಟ್ರೋಲ್ ಮಾಡ್ಕೊಬೋದು ಗೆಳೆಯರೇ ನಾನು ಹೇಳ್ಕೊಟ್ಟ ಈ ವಿಧಾನ ನಿಮಗೆ ಸಹಾಯ ಮಾಡುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ